2013-2024 ಸಾಲಿನ ರೋಟರಿ ತುಮಕೂರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜುಲೈ 16 ನಡೆಯಲಿದೆ ಎಂದು ರೋಟರಿ ತುಮಕೂರು ಅಧ್ಯಕ್ಷರಾದ ನಾಗರಾಜ್ ಸಿ ತಿಳಿಸಿದ್ದಾರೆ. ಪದವಿ ಸ್ವೀಕರಣ ಮಾಡ್ತಿದ್ದಂಥ ತುಂಬ ಸೀನಿಯರ್ಸ್ ಇದ್ದಾರೆ, ಅವ್ರೇನು ಕಾರ್ಯಯೋಜನೆ ಇದುವರೆಗೂ ಹಾಕ್ಕೊಂಡು ಬಂದಿದ್ದಾರೆ ಅದನ್ನು ಈ ಮುಂದಿನ ವರ್ಷ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ನಮಗೆ ಮೇಜರ್ ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಪುಸ್ತಕಗಳು ಕೊಡ್ತಕ್ಕಂಥದ್ದು, ಅವರಿಗೆ ಬೇಕಾದಂಥ ಪರಿಕರಗಳು ಕೊಡ್ತಕ್ಕಂಥದ್ದು, ಡೆಸ್ಕ್ಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಮತ್ತು ಇವೆಲ್ಲ ಸ್ಮಾರ್ಟ್ ಸ್ಕೂಲ್ಸ್ಗಳಾಗಿದ್ದಾರೆ. ಅವ್ರ ಸ್ಮಾರ್ಟ್ ಸ್ಕೂಲ್ಸಲ್ಲಿ ಮತ್ತು ಆಡಿಯೋ ವಿಜುವಲ್ಸಲ್ಲಿ ಹೇಳ್ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ, ಅದನ್ನು ಸಹ ಕೊಡ್ತಕ್ಕಂಥ ಕಾರ್ಯಕ್ರಮ. ಮತ್ತು ಎಕ್ಸಾಮ್ ಟೈಮ್ನಲ್ಲಿ 10th ಸ್ಟ್ಯಾಂಡರ್ಡ್ಸ್ಗಳಿಗೆ ಏನು ಗೈಡ್ ಅಂತ ಬರುತ್ತಲ್ಲ, ಗೈಡ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಸರಳವಾಗಿ 5 ವರ್ಷದಿಂದ ಕೊಡ್ತಾ ಇದ್ದೀವಿ. ಈ ವರ್ಷ ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದು, ಮತ್ತು ಪರಿಸರಕ್ಕೆ ಉಪಯೋಗವಾಗಿದ್ದ ಗಿಡ ನೆಡುವಂಥ ಕಾರ್ಯಕ್ರಮಗಳು, ಇದರ 10 ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದನ್ನೆಲ್ಲ ತುಮಕೂರಿನ SIT ಇಂಜಿನಿಯರಿಂಗ್ ಕಾಲೇಜಿನ ಬಿರ್ಲಾ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಪದಗ್ರಹಣ ಕಾರ್ಯಕ್ರಮದಲ್ಲಿ ತುಮಕೂರು ರೋಟರಿಯ 66ನೇ ಅಧ್ಯಕ್ಷರಾಗಿ ರೋಟೇರಿಯನ್ ಸಿ ನಾಗರಾಜ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಇದರೊಂದಿಗೆ ರೋಟೇರಿಯನ್ ಶಿವಕುಮಾರ್ ಸ್ವಾಮಿ VS ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದು, ಈ ಕಾರ್ಯಕ್ರಮದಲ್ಲಿ ಚುನಾಯಿತ ರಾಜ್ಯಪಾಲರಾದ ರೋಟೇರಿಯನ್ ಮಹದೇವ್ ಪ್ರಸಾದ್ ರವರು ಪದಗ್ರಹಣ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಖ್ಯಾತ ನಿರೂಪಕಿ ದಿವ್ಯಾ ಆಲೂರು, ವಲಯ ರಾಜ್ಯಪಾಲ ರೋಟೇರಿಯನ್ ಮಹೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ರಿಯೇಟ್ ಹೋಪ್ ಅಂದ್ರೆ ಭರವಸೆ, ಅದು ಸೇಮ್ ಸಹ ಅವ್ರಿಗೆ ಬೇಕಾದಂತ ಲಿಟ್ರರಿ ಆಕ್ಟಿವ್ ಇದನ್ನ ಮೆಟೀರಿಯಲ್ ಸಹ ಅದರಲ್ಲಿ ಬರ್ಸಿದ್ದಾರೆ ಗೋಡೆಗಳಲ್ಲಿ. ಗಣಿತ ಇರ್ಬೋದು, ಅಕ್ಷರಮಾಲೆಗಳು ಇರ್ಬೋದು, ಈ ಥರ ಎಲ್ಲ ಬಂದು ಮಕ್ಕಳಿಗೆ ನೋಡ್ತಾ ನೋಡ್ತಾ ಆಡ್ತಾ ಆಡ್ತಾನೆ ಕಲಿಯುವಂಥ ಒಂದು ಇದು ಮಾಡಿದ್ದಾರೆ. ಮತ್ತೆ ಪರಿಸರಕ್ಕೆ ನಾವು ಯಾವ ರೀತಿ ಕೊಡುಗೆ ನೀಡಬೇಕು ಅಂತ ಪ್ಲಾಂಟ್ ಬರೆಯೋದು, ಅದಕ್ಕೆ ನೀರು ಹಾಕ್ತಿರುವಾಗೆ ಅಥವಾ ಗಿಡ ನೆಡ್ತಾ ಇರುವಾಗೆ ಈ ಥರ ಸುಮಾರು ಪೇಂಟಿಂಗ್ಸ್ನ ಮಾಡಿದ್ದಾರೆ, ಅವೇರ್ನೆಸ್ ಕೊಡ್ತಕ್ಕಂಥದ್ದು. ಮತ್ತೆ ಲಾಸ್ಟ್ ಟೈಮ್ ನಾವು ಒಂದ್ಸರಿ ಗಾಂಧಿ ಜಯಂತಿ ಅವರ ಜನ್ಮದಿನದಂದು 62 ಶಾಲೆಗಳಲ್ಲಿ ನಾವು ಟ್ರೀ ಪ್ಲಾಂಟೇಷನ್ ಮಾಡಿದ್ದೆ. ನಾವು ಅವತ್ತು 62 ಎಲ್ಲ ಮಕ್ಕಳಿಗೂ ಅವತ್ತಿಂದ ಆ ಶಾಲೆಗಳು ಹೋಗಿ ನಾವು ಎಲ್ಲ ಇದೇ ಮೇನ್ ಕ್ಲಬ್ 65-66 ವರ್ಷದ ಕ್ಲಬ್ ಇದು. ಈಗ ಏನು 4-5 ಕ್ಲಬ್ ಇದೆಯಲ್ಲ, ಇದ್ರ ಸ್ಪಾನ್ಸರ್ಡೇ ಅದು ಕ್ಲಬ್ ಕೂಡ ಅಷ್ಟೇ. ಅವರು ಅವ್ರಿಗೇನಾಗುತ್ತೆ ಅಂದ್ರೆ ಹಸುಗಳು ಎಲ್ಲಿದ್ದಾವೆ, ಯಾವ ಚೆನ್ನಾಗಿದ್ದಾವೆ, ಎಂಟ್ರಿಗಳಿಗೆ ಈಸಿ ಆಗುತ್ತೆ. ಮತ್ತೆ ಫಲಾನುಭವಿಗಳು ಯಾರಂತ ಅವ್ರಿಗೆ ಎಂಟ್ರಿಗಳಿಗೆ ಈಸಿ ಆಗ್ತದೆ, ಅವ್ರ ಸಹಾಯ ತಗೊಂಡು ಈ ತರ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ದೀವಿ ಸರ್. ಈಗ ಹಳ್ಳಿಗೂ ಎರಡೆರಡು ಒಂದು ಮನೆಗೆ 2 ತೆಂಗಿನ ಸಸಿ ಕೊಡೋ ಕಾರ್ಯಕ್ರಮ ಒಂದು ನಮ್ಮ ಡಿಸ್ಟಿಕ್ ಇಂದ ರೆಡಿ ಮಾಡೋರೆ. ಪ್ರತಿ ಮನೆ ಹಳ್ಳಿಗೂ 2 ತೆಂಗಿನ ಸಸಿ ಮನೆ ಮುಂದೆ ಇರಬೇಕು. ಕಲ್ಪವೃಕ್ಷ ಆದ್ರೆ ನಾವೇ ತಿನ್ಕೋಬಹುದು, ಹಾಕಿದ್ದಿರ್ತೀವಿ ಅದ್ ನಾವೇ ತಿನ್ಕೋಬಹುದು.